ಹಾಯ್ ಫ್ರೆಂಡ್ಸ್, ಒಂದು ಕುಟುಂಬಕ್ಕೆ ಆ ದೇವರು ತಾನೇ ಇನ್ನೆಷ್ಟು ದಿನ ಕಷ್ಟ ಕೊಡಲು ಸಾಧ್ಯ ಹೇಳಿ? ಸರ್ಜಾ ಕುಟುಂಬದ ಮೇಲೆ ಆ ದೇವರು ಈಗ ಕೃಪೆ ತೋರಿಸಿದ್ದಾರೆ. ಮೇಘನಾ ರಾಜ್ ಹಾಗೂ ಸರ್ಜಾ ಕುಟುಂಬದಲ್ಲಿ ಹೊಸ ಆನಂದ ನಿರೀಕ್ಷೆಯಲ್ಲೇ ಇದ್ದಾರೆ. ನೋವಿನ ದಿನಗಳು ಕಳೆದು ನಲಿವಿನ ನಗುವನ್ನು ತನ್ನೊಂದಿಗೆ ತರುವ ಆ ಮಗುವಿನ ಆಗಮನಕ್ಕೆ ಸರ್ಜಾ ಹಾಗೂ ಮೇಘನಾ ಅವರ ಕುಟುಂಬ ಕಾಯ್ತಿದೆ. ಸಂತೋಷ ಹಾಗೂ ನೆಮ್ಮದಿ ತುಂಬಿದ ಈ ಎರಡು ಕುಟುಂಬಗಳು, ಚಿರು ಅವರ ಸಾವು ಮಾನಸದ ವೇದನೆಯನ್ನು ಬಿಟ್ಟು ಹೋಗಿದೆ. ಆದರೆ ಹೋಗುವ ಮುನ್ನ ಚಿರು ಅವರು ಮೇಘನಾ ಅವರ ಗರ್ಭದಲ್ಲಿ ಬಿಟ್ಟು ಹೋಗಿರುವಂತಹ ಅಮೂಲ್ಯವಾದ ಕಾಣಿಕೆ ಇದೀಗ ಇದನ್ನೆಲ್ಲ ಬದಲಾಯಿಸುವ ಸೂಚನೆ ಇದೆ. ಈ ಎರಡೂ ಕುಟುಂಬದ ಸಂತೋಷಕ್ಕಾಗಿ ಇದೀಗ ಮೇಘನಾ ರಾಜ್ ಅವರು ಹುಟ್ಟುವ ಮಗುವಿಗಾಗಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಹೌದು, ನಿಜಕ್ಕೂ ಇದು ಎಲ್ಲರೂ ಶಾಕ್ ಒಳಗಾಗೋ ವಿಚಾರ. ಹಾಗಾದ್ರೆ ಏನಿದು ಸುದ್ದಿ? ಮೇಘನಾ ಅವರಿಗೆ ಡಿಲ್ವರಿಯಲ್ಲಿ ಪ್ರಾಬ್ಲಮ್ ಇದೆಯಾ? ಡಿಲ್ವರಿ ಯಾವಾಗ ಅಂತ ನೋಡೋ ಮುಂಚೆ ಮಗು ಹಾಗೂ ಮೇಘನಾ ಇವರಿಬ್ಬರು ಆರೋಗ್ಯವಾಗಿ ಇರಲಿ ಅಂತ ನೀವು ಕೂಡ ಬಯಸೋದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ಅಕ್ಟೋಬರ್ 17ಕ್ಕೆ ಚಿರು ಇದ್ದಿದ್ದರೆ ಅವರಿಗೆ 35 ವರ್ಷ ತುಂಬಿ 36ರ ವಸಂತಕ್ಕೆ ಕಾಲಿಡಬೇಕಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆದರೆ ತಮ್ಮ ಮುದ್ದಿನ ಮಡದಿಗೆ ಒಂಟಿತನ ಕಾಡಬಾರದೆಂದು ತನ್ನ ನೆನಪನ್ನ ನೀಡಿ ಹೋಗಿದ್ದಾರೆ. ಹೌದು, ಚಿರು ಅವರು ಹುಟ್ಟಿದ ದಿನ ಅಕ್ಟೋಬರ್ 17ರಂದೆ. ಮೇಘನಾ ಅವರಿಗೂ ಕೂಡ ಅಂದೇ ಡಿಲಿವರಿ ಡೇಟ್ ಫಿಕ್ಸ್ ಆಗಿದೆ. ಅಂದೇ ಮರಿ ಚಿರುವಿನ ಆಗಮನವಾಗ್ತಿದೆ. ಹಠಕ್ಕೆ ಬಿದ್ದು ಅಕ್ಟೋಬರ್ 17ರಂದೇ ಡಿಲಿವರಿ ಮಾಡಿಸಿಕೊಳ್ಳಲು ತಯಾರಾಗಿರುವ ಮೇಘನಾ ರಾಜ್ ಅವರು ಇದೀಗ ಒಂದು ದೊಡ್ಡ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಹೌದು, ಚಿರು ಅವರು ಇಲ್ಲವಾದಾಗ ಮತ್ತು ಚಿರು ಅವರ ಮೇಲೆ ಆಪಾದನೆಗಳು ಕೇಳಿ ಬಂದಾಗ ಮೇಘನಾ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು. ಇದು ಇದೀಗ ಮಗುವಿನ ಮೇಲೆ ಎಫೆಕ್ಟ್ ಆಗಿದ್ದು ಇವರಿಗೆ ನಾರ್ಮಲ್ ಡಿಲಿವರಿ ಆಗುತ್ತಿಲ್ಲ, ಬದಲಿಗೆ ಸಿ ಸೆಕ್ಷನ್ ಡಿಲಿವರಿ ಮುಖಾಂತರ ಡಿಲಿವರಿ ಮಾಡಲಾಗ್ತಿದೆ. ಹಾಗೆ ಸಿ ಸೆಕ್ಷನ್ ಡಿಲಿವರಿ ಯಾವಾಗಲೂ ಸ್ವಲ್ಪ ಕಷ್ಟದ ಕೆಲಸ. ಸ್ವಲ್ಪ ಯಾಮಾರಿದರೂ ಕೂಡ ಪ್ರಾಣಕ್ಕೆ ಅಪಾಯ ಇದ್ದೇ ಇರುತ್ತದೆ. ಆದರೂ ಕೂಡ ಮೇಘನಾ ರಾಜ್ ಅವರು ಮಗುವಿಗಾಗಿ ಮತ್ತು ಎರಡು ಕುಟುಂಬದ ನೆಮ್ಮದಿಗಾಗಿ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದು ಅದು ಕೂಡ ಅಕ್ಟೋಬರ್ 17ರಂದೇ ಚಿರು ಅವರ ಹುಟ್ಟಿದ ದಿನವೇ ಈ ಕೆಲಸ ಆಗಬೇಕು ಎಂದು ಡಾಕ್ಟರ್ಗಳ ಬಳಿ ಕೇಳಿಕೊಂಡಿದ್ದಾರೆ. ಮತ್ತೆ ಧ್ರುವ ಸರ್ಜಾ ಹಾಗೂ ಮನೆಯವರು ಬೇಡ ಅಂದರೂ ಕೂಡ ಮೇಘನಾ ಅವರು ದೊಡ್ಡ ನಿರ್ಧಾರಕ್ಕೆ ಮಾಡಿದ್ದು ಅಕ್ಟೋಬರ್ 17ರಂದು ಮರಿಚಿರು ಇಲ್ಲ ಮೇಘನಾ ಮರಿಚಿರು ಬರ್ತಾರಾ ಅಂತ ಕಾದು ನೋಡಬೇಕು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದ.